ನಮಸ್ಕಾರ ಬಾಸು, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರಿ ಟಾಪ್ ಕ್ರಿಯೇಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮಾ ಮೊದಲನೇ ಅಪ್ಡೇಟ್ಗೆ ಸ್ಟ್ರೈಟ್ ಅವೇ ಹೋಗ್ಬಿಡಲ್ಲ. ಇದೊಂಥರ ಶಾಕಿಂಗ್ ಅಂಡ್ ಬ್ರೇಕಿಂಗ್ ಅಪ್ಡೇಟು, ನಿನ್ನೆ ಬಂದಂಥ ಅಪ್ಡೇಟು. ಸೊ ಇದೊಂಥರ ಕ್ರಿಕೆಟ್ ಇತಿಹಾಸದಲ್ಲೇ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳ್ತಾ ಇಲ್ಲ. ಸೊ ಇದೊಂಥರ ರೇರ್ ಸೀನ್ಸ್ಗಳು ನೋಡೋಕ್ಕೆ ಸಿಗೋದು. ವಾಪಸ್ಸು ರಿಟೈರ್ಮೆಂಟಿಂದ ಬಂದಿರುವಂಥದ್ದು, ಟೆಸ್ಟ್ ರಿಟೈರ್ಮೆಂಟಿಂದ ಮೋಹಿನ್ ಆಲಿ ಅವರು ವಾಪಸ್ಸು ಬಂದಿದ್ದಾರೆ. ಇವಾಗ ಅವ್ರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿಬಿಟ್ಟು ಟೆಸ್ಟ್ ಫಾರ್ಮೆಟ್ಗೆ. ಸೊ ಮತ್ತೆ ಇವಾಗ ರಿಟರ್ನ್ ಆಗಿದ್ದನ್ನು ವಾಪಸ್ ತೊಗೊಂಡು ಮತ್ತೆ ಇವಾಗ ಆ್ಯಷಸ್ಸಲ್ಲಿ ಆಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಇದೆಲ್ಲ ರೇರ್ ಸೀನ್ಸ್ ನೋಡೋಕ್ಕೆ ಸಿಗೋದು. ಒಬ್ಬ ಪ್ಲೇಯರು ಒಂದ್ಸಲ ರಿಟೈರ್ಮೆಂಟ್ನ ಕೊಟ್ಟ ಆದಮೇಲೆ ಅವರು ವಾಪಸ್ ತೊಗೊಂಡು ಸಿಕ್ಕಾಪಟ್ಟೆ ರೇರ್ ಸೀನ್ಸು. ಸೊ ಇವರು ವಾಪಸ್ ತೊಗೊಂಡಿದ್ದಾರೆ. ಸೊ ಸುಮಾರು ಎಕ್ಸಾಂಪಲ್ಸ್ ಅಂತೂ ಆಬ್ವಿಯಸ್. ಇವಾಗ ಎಬಿ ಡಿ ವಿಲಿಯರ್ಸ್ ರಿಟೈರ್ಮೆಂಟಿಂದ ವಾಪಸ್ ಬರ್ಬೋದಂತೆ, ಅವರು ವಾಪಸ್ ಬರ್ಬೋದಂತೆ, ಇವರು ವಾಪಸ್ ಬರ್ಬೋದಂತೆ ಅಂತ ಎಲ್ಲ ರ್ಯೂಮರ್ಸ್ಗಳೆಲ್ಲ ಹರಿದಾಡ್ದಿತ್ತು. ಸೊ ಅವಾಗ ಎಲ್ಲ ಗೊತ್ತಿದೆ, ಎಲ್ಲ ರಿಟೈರ್ಮೆಂಟ್ ಕೊಟ್ಟಾದ್ಮೇಲೆ ಒಂದ್ಸಲ ಕೊಟ್ಟಾದ್ಮೇಲೆ ವಾಪಸ್ ತೊಗೊಳಲ್ಲ, ಬಿಡುಗರು ಅದು ಇದು ಅಂತೆಲ್ಲ ಅನ್ಕೊಂತ ಇದ್ವಿ. ಬಟ್ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ರಿಟೈರ್ಮೆಂಟ್ ಕೊಟ್ಟಾದ್ಮೇಲೆ ಕೂಡ ವಾಪಸ್ ತೊಗೊಂಡಿದ್ದಾರೆ. ನೋಡಿ, ನಾನು ಇಲ್ಲ ಅವರು ಆಶಸ್ ನಾನು ಮತ್ತೆ ಆಡ್ತೀನಿ ಅಂತ ಮೋಹಿನ್ ಅಲಿ ಅವರು ಬರ್ತಾ ಇದ್ದಾರೆ. ಅಪ್ರೇಟ್ ಮಟ್ಟು ಸುನಿಲ್ ಗವಾಸ್ಕರ್ ಮತ್ತೆ ಸೌರವ್ ಗಂಗೂಲಿ ಅವರು ಇಬ್ರು ಒಂಥರ ಸ್ಲ್ಯಾಮ್ ಮಾಡಿದ್ದಾರೆ. ಕ್ಯಾಪ್ಟನ್ಸಿನ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿನ ರೋಹಿತ್ ಶರ್ಮಾಗೆ ತಲೆಯಲ್ಲಿ ಏನ್ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಏನಕ್ಕೆ ನಂಬರ್ ಒನ್ ಟೆಸ್ಟ್ ಬೌಲರ್ ಅನ್ನ ಕೂರಿಸಿದ್ದಾರೆ, ರವಿ ಅಶ್ವಿನ ಕೂರಿಸಿದ್ದಾರೆ ಅಂತ ಬ್ಲೇಮ್ ಮಾಡಿದ್ದಾರೆ. ನಾನು ವಿಡಿಯೋ ಮಾಡಿದ್ದೆ, ಇವ್ರನ್ನ ಆಡಿಸ್ಬೇಕಾಗಿತ್ತ ಆಡಿಸ್ಬಾರ್ದಾಗಿತ್ತ ಅಂತ. ಸೊ ಆಡಿಸಿದ್ರು ಏನಾಗ್ತಿತ್ತು ಅಂತ ನಾವು ಪ್ರಿಡಿಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಇವಾಗ ಆಡಿಸ್ತಾ ಇದ್ದಾಗ ಇವ್ರು ಬಂದ್ಬಿಟ್ಟು ಇಂಪ್ಯಾಕ್ಟ್ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತೆಲ್ಲ ಇವಾಗ ಅನ್ನೋದು ಅನ್ಕೊಳ್ಳೋದು ಸುಮ್ಮನೆ ಒಂಥರ ತಪ್ಪಾಗುತ್ತೆ. ಅದು ಅವ್ರು ಇದ್ದಿತ್ತು ಅಂದರೆ ಬಹುಶಃ ಅವರು ಪರ್ಫಾರ್ಮ್ ಮಾಡದೇ ಇಲ್ಲದೆ ಇರ್ಬೋದಾಗಿತ್ತು, ಅಥವಾ 5-4 ಎತ್ತಿದ್ರು ಎತ್ತಿರ್ಬೋದಾಗಿತ್ತು, ಗೊತ್ತಿಲ್ಲ ಏನು ಮಾಡ್ತಿದ್ರು ಅಂತ. ಬಟ್ ಸಿಕ್ಕಾಪಟ್ಟೆ ಒಂಥರ ಎಲ್ಲರೂ ಒಂಥರ ಆಕ್ರೋಶನ ತೋರಿಸ್ತಾ ಇದ್ದಾರೆ. ಅಶ್ವಿನ್ ಬೇಕಾಗಿತ್ತು, ಅಶ್ವಿನ್ ಬೇಕಾಗಿತ್ತು. ನಂಬರ್ ಒನ್ ಬೌಲರ್ ಗುರು, ನಂಬರ್ ಒನ್ ಬೌಲರ್ನೇ ಹಾಕೊಂತಿಲ್ಲ ಅಂದರೆ ಏನು ಡಬ್ಬಾ ಟೀಮ್ನ ಮಾಡ್ಕೊಂಡು ಹೋಗಿದ್ದಾರೆ, ಅವರು 11 ಫೇಮ್ ಮಾಡ್ಕೊಂಡು ಹೋಗಿದ್ದಾರೆ ಅಂತೆಲ್ಲ ಆಬ್ವಿಯಸ್ಲಿ ಕ್ರಿಟಿಕ್ ಅಂತೂ ಸುಮಾರು ಜನ ಮಾಡಿದ್ದಾರೆ. ಇಲ್ಲ ಗುರು, ಅವ್ರ ಥರನೇ ನಾವು ಕೂಡ ಮಾಡ್ಕೊಂಡು ಹೋಗಬೇಕಾಗಿತ್ತು, 4 ಜನ ಫಾಸ್ಟ್ ಬೌಲಿಂಗ್ ಆಪ್ಷನ್ ಜೊತೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ಹೋಗಿದ್ದೀವಿ ಅಂತ ಅಂತ ಇದ್ದಾರೆ. ನೋಡೋಣ, ಅಲ್ಟಿಮೇಟ್ಲಿ ಮ್ಯಾಚ್ ಗೆದ್ದರೆ ಇದನ್ನು ಮ್ಯಾಟ್ರ್ ಆಗೋದಿಲ್ಲ, ಮ್ಯಾಚ್ ಸೋತರೆ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಬಟ್ ಆದ್ರೂ ಕೂಡ ಕ್ರಿಟಿಕ್ ಅಂತೂ ಮಾಡ್ತಿದ್ದಾರೆ. ಕ್ಯಾಪ್ಟನ್ಸಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿನ ಹಿಂಗೆ ಮಾಡಬೇಕಾಗಿತ್ತು, ಹಂಗೆ ಮಾಡಬೇಕಾಗಿತ್ತು ಅಂತ ಇದಕ್ಕೆಲ್ಲ ಉತ್ತರ ಮ್ಯಾಚ್ ಆದಮೇಲೆ ಸಿಗುತ್ತೆ. ಅಪ್ಡೇಟ್ ನಂಬರ್ 3, ನಮ್ಮ ವಿರಾಟ್ ಕೊಹ್ಲಿ ಅವರು ಮೆನ್ಷನ್ ಮಾಡಿದರೆ ಸ್ಟೀವ್ ಸ್ಮಿತ್ ಅವ್ರನ್ನ ಆಡಿ ಹೊಗಳಿದ್ದಾರೆ. ಇಸ್ ದ ಬೆಸ್ಟ್ ಪ್ಲೇಯರ್ ಆಫ್ ದಿಸ್ ಟೆಸ್ಟ್ ಜನರೇಷನ್ ಅಂತ. ಸೊ ಟೆಸ್ಟಿಗೆ ಸ್ಯೂಟಬಲ್ ಆಗಿರುವಂಥ ಪ್ಲೇಯರು, ಟೆಸ್ಟ್ ಫಾರ್ಮೆಟ್ನ ಇವಾಗ ಕರೆಂಟಾಗಿ ರೂಲ್ ಮಾಡ್ತಿರುವಂಥ ಪ್ಲೇಯರ್ ಯಾರು ಅಂತಾರೆ, ಅದು ಸ್ಟೀವ್ ಸ್ಮಿತ್ ಅಂತ ವಿರಾಟ್ ಕೊಹ್ಲಿ ಅವರನ್ನೇ ಒಪ್ಕೊಂಡಿದ್ದಾರೆ. ಸೊ ಅಷ್ಟಿಲ್ದಂಗೆ ಬರ್ತಿರಲಿಲ್ಲ ರೆಕಾರ್ಡ್ಗಳಂತೂ. ಇವಾಗ ಸ್ಟೀವ್ ಸ್ಮಿತ್ ಅವ್ರು ಟೆಸ್ಟ್ ಫಾರ್ಮೆಟ್ನ ಆಡ್ತಿದ್ದಾರೆ ಅಂದರೆ ರೆಕಾರ್ಡ್ಗಳೆಲ್ಲ ಒಂದೊಂದೇ ವನಿಶ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇವಾಗ ಹೊಸ ರೆಕಾರ್ಡ್ನ ಬೇರೆ ಕ್ರಿಯೇಟ್ ಮಾಡಿದ್ರೆ, ಟೀಮ್ ಇಂಡಿಯಾ ಮೇಲೆ 3 ಜನ ಆಸ್ಟ್ರೇಲಿಯನ್ಸು 2000 ರನ್ಸ್ನ ಕಂಪ್ಲೀಟ್ ಮಾಡಿದ್ರು ಟೆಸ್ಟ್ ಫಾರ್ಮೆಟ್ಲಿ. ಅದರಲ್ಲಿ ಇವರು ಕೂಡ ಇವಾಗ ಒಬ್ಬರು 2000 ರನ್ಸು ಕಂಪ್ಲೀಟ್ ಆಯಿತು. ಜೊತೆಗೆ ಮೋಸ್ಟ್ ನಂಬರ್ ಆಫ್ ಸೆಂಚುರೀಸ್ ವಿಚಾರಕ್ಕೆ ಬಂತು ಅಂದರೆ ಇಂಡಿಯಾ ಮೇಲೆ, ಅದರಲ್ಲೂ ಕೂಡ ಇವಾಗ ಸೆಕೆಂಡ್ ಸ್ಲಾಟ್ಲಿದ್ದಾರೆ. ಫಸ್ಟು ಸಚಿನ್ ತೆಂಡೂಲ್ಕರ್ ಅವರು 11 ಸೆಂಚುರಿ ಓಡಿದ್ದಾರೆ ಆಸ್ಟ್ರೇಲಿಯಾ ಮೇಲೆ. ಸೊ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಅಂತ ಬಂದಾಗ ಇವರು ಇವಾಗ 9 ನಂಬರ್ ಆಫ್ ಸೆಂಚುರೀಸಲ್ಲಿ ಸೆಕೆಂಡಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ಅವರು 8 ಇದ್ದಾರೆ, ಆಮೇಲೆ ರಿಕಿ ಪೌಂಡಿಂಗ್ ಅವರು ಕೂಡ 8 ಇದ್ದಾರೆ. ಸೊ ಈ ಥರ ನೋಡ್ತಾ ಇರ್ಬೋದು ಸ್ಟ್ಯಾಟ್ಸ್ ಯಾವ ಥರ ಇದೆ ಅಂತ. ಸೊ ಅಷ್ಟಿಲ್ದಂಗೆ ಹೇಳ್ತಾರೆ ಅವರು ಪಂಟ್ರು ಪ್ಲೇಯರ್ ಟೆಸ್ಟಲ್ಲಿಂದ. ಅಪ್ಡೇಟ್ ನಂಬರ್ 4, ಪಾಕಿಸ್ತಾನಿ ಪ್ಲೇಯರ್ ನಸೀಮ್ ಶಾರ್ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅವ್ರನ್ನ ಡೆಕ್ಔಟ್ಗೆ ಔಟ್ ಮಾಡೋದು ನನ್ನ ಮೈನ್ ಗುರಿ. ಗುರು ಈ ಸಲ ವರ್ಲ್ಡ್ ಕಪ್ಪಲ್ಲೋ ಅಥವಾ ಏಷ್ಯಾ ಕಪ್ಪಲ್ಲೋ ಯಾವುದೋ ಕಪ್ಪಲ್ಲಿ ಆಡ್ತು ಅಂತ ಅಂದರೆ ವಿರಾಟ್ ಕೊಹ್ಲಿನ ಡಕ್ಔಟ್ಗೆ ಔಟ್ ಮಾಡೋದೇ ನನ್ನ ಮೈನ್ ಗುರಿ ಆಗಿರುತ್ತೆ. ಇಂಡಿಯಾನ ಸೋಲಿಸಿದೆ, ಇಂಡಿಯಾ ಮೇಲೆ ಆಡಬೇಕಾದ್ರೆ ನಾನು ಒಂಥರ ಜೀವಕ್ಕೆ ಜೀವ ಪ್ರಾಣಕ್ಕೆ ಪ್ರಾಣ ಪಣ ತೊಟ್ಬಿಟ್ಟು ಆಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅದೇನೋ ಗೊತ್ತಿಲ್ಲ, ಇವರಿಗೆ ವಿರಾಟ್ ಕೊಹ್ಲಿ ಅವರು ವಾಂಚಿದ್ದು ಸಿಕ್ಕಾಪಟ್ಟೆ ಉರಿದಿದೆ ಅಂತ ಕಾಣಿಸಿದೆ. ಅದಕ್ಕೋಸ್ಕರ ವಿರಾಟ್ ಕೊಹ್ಲಿನ ಇಟ್ಕೊಂಡ್ಬಿಟ್ಟು ವಿರಾಟ್ ಕೊಹ್ಲಿನ ಡಕ್ಔಟ್ ಮಾಡಬೇಕು ಗುರು ಅಂತ ಅಂದ್ಕೊಂಡಿದ್ದಾರೆ ಅಂತ ಕಾಣಿಸಿದೆ. ಯಾಕಂದರೆ ವರ್ಲ್ಡ್ ಕಪ್ಪಲ್ಲಿ ನಂಬೋಕ್ಕಾಗದೇ ಇರುವಂಥ ಮ್ಯಾಚ್ನ ವಿರಾಟ್ ಕೊಹ್ಲಿ ಗೆಲ್ಸ್ಬಿಟ್ವಲ್ಲ, ಗೆಲ್ಸ್ಬಿಟ್ರಲ್ಲ. ಸೊ ಅದನ್ನು ಇವರಿಗೆ ಕಾಡ್ತಾ ಇದೆ ಸಿಕ್ಕಾಪಟ್ಟೆ. ಸೊ ನೋಡೋಣ, ಅದೇನು ಡಕ್ಔಟ್ ಮಾಡ್ತಾರೋ ಅಥವಾ ಉಚ್ಚನಾಗಿ ಓಡಿಸ್ಕೊಂಡು ಓಡಿಸ್ಕೊಂತಾರೋ ಕೊಹ್ಲಿಯಿಂದ ಅಂತ. ಅಪ್ಡೇಟ್ ನಂಬರ್ 5, ರವಿ ಶಾಸ್ತ್ರಿ ಅವರು ಕಾಮೆಂಟ್ರಿ ಬಾಕ್ಸಲ್ಲಿ ಮೆನ್ಷನ್ ಮಾಡಿದರೆ ಸ್ಟೀವ್ ಸ್ಮಿತ್ಗೆ ಬೌಲಿಂಗ್ ಮಾಡಬೇಕಾದ್ರೆ ಅವ್ರಿಗೆ ಯಾವ ಥರ ಬೌಲ್ ಆಗ್ತಿದ್ರೆ ಅಂತ ನಾವು ಹೇಳುವಂಥ ಅಗತ್ಯತೆನೇ ಇಲ್ಲ. ಕಾಮೆಂಟೇಟರ್ಸ್ ಆಗಿ ಸ್ಟೀವ್ ಸ್ಮಿತ್ನೇ ಅವರ ರಿಯಾಕ್ಷನ್ ಮೂಲಕ ತಿಳಿಸ್ತಾರೆ ಯಾವ ಥರ ಬೌಲ್ ಅದು ಅಂತ. ಸೊ ಈ ಹಿಂದೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಲೆಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇದ್ದಿದ್ದು ಸ್ಟೀವ್ ಸ್ಮಿತ್ ನೋಡಿರ್ತೀರ ಹಿಂಗೆ ಥಮ್ಸಪ್ ಎಲ್ಲ ಕೊಟ್ಕೊಂಡು. ಸೊ ಇವಾಗ ಅದನ್ನೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ರೆ, ಥಮ್ಸಪ್ ನಿಮ್ಸಪ್ ಎಲ್ಲ ಏನೂ ಕೊಡ್ತಿಲ್ಲ, ಮಸ್ತ್ ಬಾಲ್ ಸಖತ್ ಬಾಲ್ ಎಲ್ಲ ಹಾಕಿದಾಗ ಇನ್ಫ್ಯಾಕ್ಟ್ ಸೆಂಚುರಿ ಕೂಡ ಇವತ್ತು ಕಂಪ್ಲೀಟ್ ಮಾಡಿದರೆ, ಇನ್ನು ನಿಂತ್ಕೊಂಡು ಆಡ್ತಾ ಇದ್ದಾರೆ. ಸೊ ನೋಡೋಣ ಎಲ್ಲಿವರೆಗೂ ತೊಗೊಂಡು ಹೋಗ್ತಾರೆ ಈ ಇನ್ನಿಂಗ್ಸ್ನ ಅಂತ. ಒಟ್ನಲ್ಲಿ ರಿಯಾಕ್ಷನ್ ಎಕ್ಸ್ಪರ್ಟ್ ಅಂತ ಬಂದಾಗ ಕ್ರಿಕೆಟಲ್ಲಿ ಅದು ಸ್ಟೀವ್ ಸ್ಮಿತ್ ಮಾತ್ರನೇ, ಯಾಕಂದರೆ ಒಂದೊಂದು ಬಾಲ್ಗೂ ಕಡಕ್ ಕಡಕ್ ರಿಯಾಕ್ಷನ್ ಕೊಡ್ತಾ ಇರ್ತಾರೆ. ಸಿಗೋಣ ಮುಂದಿನ ವೀಡಿಯೋಲ್ಲಿ. ಇಷ್ಟು ಆಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡ್ಬೋದು, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸಿಗೋಣ, ಬಾ.